ಗುಬ್ಬಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮೂರುವರೆ ತಿಂಗಳಿನಿಂದ ಕಣ್ಮರೆಯಾಗಿದ್ದಾರೆ. ಇದರಿಂದ ಪಟ್ಟಣದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇರೂರು ಗ್ರಾಮ ಪಂಚಾಯಿತಿಯಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಹೇರೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟಿಸಿ ಮಾತನಾಡಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಎಲ್ಲಿದ್ದಾರೆ ಎಂಬ ಮಾಹಿತಿ ಇಲ್ಲ. ಪೊಲೀಸ್ ಠಾಣೆಯಿಂದ ಬೆಳಗಿನ ಜಾವ ಹೋದವರು ಇದುವರೆಗೆ ಕಂಡಿಲ್ಲ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಪತ್ರ ಬರೆಯುತ್ತೇನೆ ಎಂದು ತಿಳಿಸಿದರು. ನಾನು ಇದುವರೆಗೆ ರಾಜೀನಾಮೆ ನೀಡಿಲ್ಲ. ಜನವರಿಗೆ ನೀಡಿ ನಂತರ ನಾನು ಯಾವ ಪಕ್ಷಕ್ಕೆ ಹೋಗುತ್ತೇನೆ ಎಂದು ತೀರ್ಮಾನಿಸುತ್ತೇವೆ. ಡಿಸೆಂಬರ್ನಲ್ಲಿ ಮುಖಂಡರ ಕಾರ್ಯಕರ್ತರ ಸಭೆ ಕರೆದ ನಂತರವೇ ತೀರ್ಮಾನವಾಗುತ್ತದೆ ಎಂದರು. ಸುಮಾರು 500 ಜನ ನಕಲಿ ಖಾತೆ ಹೋಲ್ಡರ್ಸ್ ಅಂತ ಮಾಡಿದ್ರು. ಈಗ ತಿರ್ಗಾ ಹುಡುಕಿದ್ರೆ ತಿರ್ಗಾ 683 ಜನ ಅವರೇ. ತಿರ್ಗಾ ಈಗ ಇನ್ನೊಂದು ಕೇಸ್ ಕೊಡ್ತಾ ಇದ್ದೀವಿ. ಎಲ್ಲದರಿಗೂ ನಕಲಿ ಮಾಡ್ತಾರೆ ಅಂತಕ್ಕಂಥದ್ದು ಜಹಜ್ಜಾಹೀರವಾಗಿರ್ತಕ್ಕಂಥದ್ದು. ಮತ್ತು ಯಾವುದು ಓಟ್ ಹಾಕ್ತಾರಲ್ಲ ಇದ್ರದ್ದು ಯಾವುದು ಮಿಷಿನಲ್ಲೂ ಅದು ನಕಲಿ ಐತಿ ಅಂತಾರೆ. ಯಾವ ಸತ್ಯನೋ ಯಾವ ಸುಳ್ಳು, ನಾವು ನಕಲಿನೋ ಸತ್ಯನೋ ಇನ್ನೂ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ಸರ್ಕಾರದಲ್ಲಿ ಆ ಪರಿಸ್ಥಿತಿ ಐತಿ. ಭೂ ಹಗರಣ ಒಂದು ಸರಿ ಕೇಸ್ ಆಯಿತು, ಮತ್ತೆ ವಾಪಸ್ ಬಂದರು. ಇಂದ್ರೆ ಎಫ್ ಎ ಸಿಕ್ಕಿದ್ದು ಅವಾಗ ಕೇಸ್ ಹಾಕಿದ್ದು. ಅವಾಗ ತಿರ್ಗಾ ನೆಕ್ಸ್ಟ್ ಎಲ್ಲ ವೆರಿಫೈ ಮಾಡಿದಾಗ, ಡೀಟೇಲ್ಸ್ ವೆರಿಫೈ ಮಾಡಿದಾಗ ತಿರ್ಗಾ 683 ಎಕರೆ ಸಿಕ್ಕಿದೆ. 200 ಜನಕ್ಕೆ ಮಾಡಿದ್ದಾರೆ. ಅದನ್ನು ಕೂಡ ನಾವು ಕೊಡಲೇಬೇಕಲ್ಲ. ನಾವು ಕೇಸ್ ಕೊಟ್ಟಿದ್ದೀವಿ, ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ನೋಡಬೇಕು. ಅದನ್ನು ಒಂದು FIR ಹಾಕ್ತಾರೋ ಏನು ಮಾಡ್ತಾರೋ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಾಗ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ, ಅದನ್ನು ಮಾಡ್ತಾ ಅಧಿಕಾರಿಗಳು. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್ ಮಾತನಾಡಿ, NREG ಅಡಿಯಲ್ಲಿ ನೂತನವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು, ಎಲ್ಲಾ ರೀತಿಯ ಗ್ರಾಮ ಪಂಚಾಯಿತಿ ಮಟ್ಟದ ಸರ್ಕಾರಿ ಸೌಲಭ್ಯಗಳು ಇಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತವೆ ಎಂದು ತಿಳಿಸಿದರು. ಸಹಪಾಠಿಗಳು ಮೆಂಬರ್ ಸಹ ಒಂದು ಒಳ್ಳೆ ಉತ್ತಮವಾದ ಸುಸಜ್ಜಿತವಾದ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಲೇಬೇಕು ಅಂತೇಳಿ ನಮ್ಮ 21 ಜನ ಸಹಕಾರದಿಂದ ಒಳ್ಳೆ ಉತ್ತಮ ಸುಸಜ್ಜಿತವಾದ ಪ್ರತಿಯೊಂದು ಸಾಮಾನ್ಯ ಜನರಿಗೂ ಅನುಕೂಲ ಆಗುತ್ತೆ ಒಳ್ಳೆ ಉತ್ತಮವಾದ ಬಿಲ್ಡಿಂಗ್ ಆಗಿದೆ. ಈ ಒಂದು ಕಟ್ಟಡ ಎಲ್ಲ ಸಾರ್ವಜನಿಕರು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ. ಮತ್ತು ಈ ಒಂದು ಬಿಲ್ಡಿಂಗನ್ನು ಕಟ್ಟಲಿಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗೂ ಸಹ ಧನ್ಯವಾದ ತಿಳಿಸ್ತೇನೆ ಈ ಸಂದರ್ಭದಲ್ಲಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು, ಇಒ ಶಿವಪ್ರಕಾಶ್, ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ಪ್ರಸನ್ನ, ಅಮೋಕ್ ಟಿವಿ, ಗುಬ್ಬಿ.